ತಪ್ಪೇನಿದೆ ನನ್ನ ಫೋಟೋ ಹಾಕಬಾರ್ದು ಅಂತ? ಮುನ್ರತ್ನಂದು ಯಾಕೆ ಹಾಕ್ಬೇಕು? ಯಾಕೆ ಹಾಕ್ಬೇಕು? ಅವನು ಜನಪ್ರತಿನಿಧಿ, ನಾನು ಜನಪ್ರತಿನಿಧಿ. ಅವನ್ ಹಾಕಿ ಅಂತ ಕೇಳಿದ್ರು, ನನ್ನ ಕಾರ್ಯಕರ್ತರು ನಂದು ಹಾಕಿ ಅಂತ ಕೇಳ್ತಾರೆ. ತಪ್ಪೇನಿದೆ? ಒಳ್ಳೆ ತಪ್ಪೇನಿದೆ? ತಪ್ಪೇನೇ ಇದೆ, ಒಳ್ಳೆ ಚೆನ್ನಾಗಾಯ್ತಲ್ಲ ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ಮುನಿ ಶಾಸಕರ ಆವಾಜ್ ಹಾಕಿರೋದನ್ನ ಎಷ್ಟಿದೆ ಆವಾಜ್ ಹಾಕಿರೋದು? ಶಾಸಕರ ಆವಾಜ್ ಹಾಕಿಲ್ವಾ? ಅಯ್ಯೋ, ಯಾರ ಕಾರ್ಯಕರ್ತ ಪಾಪ ತಿಳುವಳಿಕೆ ಇಲ್ಲ ರೀ, ತಿಳುವಳಿಕೆ ಇಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ನಿಮ್ಮ ಶಾಸಕರಿಗೆ ಶಾಸಕರು ಎಷ್ಟೆಷ್ಟು ಆವಾಜ್ ಹಾಕ್ತಾರೆ ಅಂತ ನಿಮಗಿನ್ನ ಗೊತ್ತಿಲ್ವಾ? ಅಯ್ಯೋ, ನಾನೇನು ಕೇಸ್ ಹಾಕ್ಲಿಲ್ಲಪ್ಪ ಯಾವುದನ್ನು, ನಾನು ಯಾವುದು ಕೇಸ್ ಹಾಕಿಲ್ಲ. ಹೋಗಿ ಕೇಳ್ಕೊಂಬನ್ನಿ, ಒಂದೇನಾರ ಕೇಸ್ ಆಗ್ತಾ ಇದೆಯಾ? ಇಲ್ಲೇ ಇಲ್ಲೇ ಸುಮಾರಷ್ಟು ಜನ ಇದ್ದಾರೆ. ಯಾವ ಯಶವಂತಪುರದಲ್ಲಿರ್ಬೋದು, ಬೇರೆ ಕಡೆ ಇರ್ಬೋದು, ಆರ್ ಆರ್ ನಗರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ. ನಾವು ಕೇಸ್ ಹಾಕ್ಸುವಂಥ ಕಲ್ಚರ್ ನಾವು ಇಟ್ಕೊಂಡೇ ಇಲ್ಲ. ತಮಿಳ್ಗೆ ಅವ್ರು ಮಾಡಿರುವಂಥ ಕೇಸ್ ಆರೋಪ ಏನು ಮಾಡಿದ್ರು ಅದ್ರ ಮೇಲೆ ಕೇಸ್ ಆಗಿದೆ ಚುನಾವಣಾ ಸಂದರ್ಭದಲ್ಲಿ. ಅದನ್ನು ಹೊರತುಪಡಿಸಿ ನಾವೇನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ರೀ, ನೀವು ತಿಳ್ಕೊಳ್ಳಿ, ಎಮ್ ಎಲ್ ಎ ಫೋಟೋ ಹಾಕ್ಬೇಕು ಅಂದರೆ ಎಮ್ ಪಿ ಫೋಟೋನು ಹಾಕ್ಬೇಕು, ಕೇಳೋರಿಲ್ಲ ಹಾಕಂಡ್ರಿ. ಒಳ್ಳೆ ಚಂದ, ತಪ್ಪೇನಿದೆ? ನೀವೇನು ಅದನ್ನು ಅದನ್ನು ದೊಡ್ಡದಾಗಿ ಹೇಳ್ತೀರಿ? ನಾನು ಹೇಳ್ತಾ ಇದ್ದೀನಲ್ಲ, ತಪ್ಪೇನ್ರಿ? ತಪ್ಪೇ ಒಳ್ಳೆ ಚ ನಮ್ಮ ತಪ್ಪು. ಈಗ ಸ್ವಲ್ಪ ತಿಂಗಳಪ್ಪ ಇಲ್ಲಿ ನೀನೆ ನನ್ನ ಪ್ರತಿಕ್ರಿಯೆ. ಅಯ್ಯೋ, ನೀವು ಸ್ವಲ್ಪ ಹೇಳ್ತೀನಿ ಕೇಳಿಲ್ಲಿ. ನೀವೇನು ಗೊತ್ತಾ, ಮಾಡೋದನ್ನ ಬಿಟ್ಬಿಟ್ಟು ಉಳಿದುದೆಲ್ಲ ಮಾಡ್ತೀರಿ, ಮಾಡೋದನ್ನ ಬಿಟ್ಬಿಟ್ಟು ಉಳಿದದನ್ನೆಲ್ಲ ಕೇಳ್ತೀರಿ. ಏ ಬೋರ್ವೆಲ್ ಮಾಯ, ಇಡಿಯವ್ರು ಬಂದಿದ್ರು ಆರ್ ಆರ್ ನಗರಕ್ಕೆ, ತೋರಿಸಿ ಎಲ್ಲೋಯ್ತು ಬೋರ್ವೆಲ್ ಅಂತ. ನಾನು ಕಂಪ್ಲೇಂಟ್ ಕೊಡಲಿಲ್ಲ, ಬಿ ಜೆ ಪಿಯ ಎನ್ ಆರ್ ರಮೇಶ್ ಕಂಪ್ಲೇಂಟ್ ಕೊಟ್ಟಿದ್ದು. ಕಾಂಗ್ರೆಸ್ ಸರ್ಕಾರ ಸಮಯದಲ್ಲ, ಬಿ ಜೆ ಪಿ ಸರ್ಕಾರ ಸಮಯದಲ್ಲಿ. ಎನ್ ಆರ್ ರಮೇಶ್ ಯಾರು? ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು. ಕಂಪ್ಲೇಂಟ್ ಕೊಟ್ಟಿದ್ರು, ಇಡಿ ಬಂದು ಬೋರ್ವೆಲ್ ಹುಡುಕ್ತಾಯಿದ್ರು, ರಾತ್ರಿ ಬೋರ್ವೆಲ್ಗಳು ಕೊರಿಯೋಕ್ಕೆ ಶುರು ಮಾಡಿದ್ರು. ಅದನ್ನ ಯಾಕೆ ತೋರಿಸಲ್ಲ ನೀವು? ಮಾಹಿತಿ ಎಲ್ಲ ಬರುತ್ತೆ, ನನಗಿನ್ನ ಜಾಸ್ತಿ ನಿಮಗೆ ಬರೋದು. ನೀವು ಅವನ ಮೇಲೆ ಪ್ರೀತಿ ಜಾಸ್ತಿ, ನನ್ನ ಮೇಲೆ ಪ್ರೀತಿ ಕಮ್ಮಿ. ನಿಮಗೆ